ಅವತ್ತು ಸೋನಿಯಾ ಮನೆಯಿಂದ ಬ್ಯಾಂಕ್ ಮ್ಯಾನೇಜರ್ ಗೆ ಯಾಕೆ ಫೋನ್ ಮಾಡಿದ್ರಿ? ಆ ಅವತ್ತು ನಮ್ಮಲ್ಲಿ ಪಾರ್ಟಿ ಇತ್ತಲ್ಲ ಅದಕ್ಕೆ. ಏ ನೋ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಆಕ ಹೋಗಿರೋದು ನನಗೆ ಗೊತ್ತಿತ್ತು. ನಾನು ಅವತ್ತು ಫೋನ್ ಮಾಡಿದ್ದು ರಾಕೇಶ್ ಗೆ. ಫೋನ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಒಂದು ಲೈನ್ ರಾಕೇಶ್ ಗೆ ಇನ್ನೊಂದು ಲೈನ್ ಬ್ಯಾಂಕ್ ಮ್ಯಾನೇಜರ್ ಗೆ ಹೋಗಿರುತ್ತೆ. ಮೊದಲನೇ ಸಲ ಕೋರ್ಟಿಗೆ ವಕಾಲತ್ ವಹಿಸಿಕೊಳ್ಳಕ್ಕೆ ಹೋಗ್ತಾ ಇದೀನಿ. ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಸತ್ಯಕ್ಕೆ ಗೆಲುವು ಸಿಗೋ ಹಾಗೆ ಆಶೀರ್ವಾದ ಮಾಡಮ್ಮ. ಮಿಸಸ್ ಪ್ರಿಯಾ ರಾಜಕುಮಾರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಮಿಸ್ಟರ್ ರಾಜಕುಮಾರ್ ಅವರ ಕೇಸ್ ನಡೆಸುತ್ತಿದ್ದ ಅಡ್ವೊಕೇಟ್ ಶ್ರೀ ರಾಮದಾಸ್ ಅವರು ಆಕ್ಸಿಡೆಂಟಲ್ ಇಂಜೂರ್ ಆಗಿದ್ದಾರೆ, ಅದರಿಂದ ಈ ಕೇಸ್ನ ನಾನೇ ಕಂಟಿನ್ಯೂ ಮಾಡ್ತೀನಿ. ಮೈ ಲಾರ್ಡ್, ಇನ್ನು ಈ ಕೇಸ್ನ ಕಂಟಿನ್ಯೂ ಮಾಡೋದಲ್ಲಿ ಅರ್ಥ ಏನಿದೆ ಹೇಳಿ? ಬ್ಯಾಟಿಂಗು ಬೌಲಿಂಗು ಎಲ್ಲ ಆಗೋಗ್ಬಿಟ್ಟಿದೆ, ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ನ ನೀವು ಡಿಕ್ಲೇರ್ ಮಾಡಬೇಕು ಅಷ್ಟೇ. ಅಂತದ್ರಲ್ಲಿ ಈಗ ಬಂದು ಏನ್ ಹೇಳ್ತಾರೋ ಈ ಥರ್ಡ್ ಅಂಪೇರ್. ಯುವರ್ ಆನರ್, ಇದುವರೆಗೂ ಯಾವ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ ನ ಈ ಕೋರ್ಟ್ ಅಲ್ಲಿ ತೋರಿಸಿಲ್ವೋ ಅದನ್ನ ನಾನು ತೋರಿಸ್ತೀನಿ. ಇನ್ ಯಾವ ಎವಿಡೆನ್ಸ್ ಇಲ್ಲ ಅಷ್ಟೇ. ಮಿಸ್ಟರ್ ಉಡುಪಿ ಕೃಷ್ಣ, ಪ್ರತಿವಾದಿ ವಾದ ಕೇಳದೆ ಕೇಸ್ ಇತ್ಯರ್ಥ ಮಾಡೋದು ಕೋರ್ಟ್ ಘನತೆಗೆ ತಕ್ಕದ್ದಲ್ಲ. ಥ್ಯಾಂಕ್ ಯು ಯುವರ್ ಆನರ್. ಮೊಟ್ಟ ಮೊದಲನೇದಾಗಿ ಮಿಸ್ಸಸ್ ಸೋನಿಯಾ ರಾಯ್ ಅವರ ಹಸ್ಬೆಂಡ್ ಮಿಸ್ಟರ್ ರಂಜಿತ್ ರಾಯ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ರಾಯ್, ನನಗೆ ಗೊತ್ತಿರೋ ಹಾಗೆ ನಿಮ್ಮ ಇಷ್ಟು ದೊಡ್ಡ ಎಂಪೈರ್, ಸ್ಟೇಟಸ್, ಪೊಸಿಷನ್ ಯಾವುದೆಲ್ಲ ನಿಮ್ಮ ಹತ್ರ ಇದೆಯೋ ಅದು ನಿಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದಲ್ಲ, ನೀವೇ ಕಷ್ಟಪಟ್ಟು ಗಳಿಸಿದ್ದು. ವೆಲ್, ಪ್ರಪಂಚಕ್ಕೆ ಗೊತ್ತಿರೋ ವಿಷಯ, ಈ ಸಿಟಿಗೆ ಬಂದಾಗ ನನಗಿನ್ನೂ ಆಗ ವಯಸ್ಸು 12 ವರ್ಷ. ನನಗೆ 45 ವರ್ಷ ತುಂಬುವಷ್ಟೊತ್ತಿಗೆ ನಾನು 15,000 ಕೋಟಿ ಆಸ್ತಿಗೆ ಮಾಲೀಕ ಆಗಿದ್ದೆ.